ಅವರು ಏನೇನು ಕೇಳ್ತಾರೆ ಎಲ್ಲದಕ್ಕೂ ಕೂಡ ಜನ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಅವ್ರ ಮಾತುಗಳಿಗೆ, ಅವರ ಆಚಾರ ವಿಚಾರ, ಅವರ ಏನೇನು ಹೇಳೋದೆಲ್ಲ ಕೊಟ್ಟಿದ್ದಾರೆ, ಜನ ಉತ್ತರ ಕೊಟ್ಟಿದ್ದಾರೆ. ಇನ್ನ ಏನ್ ಬೇಕಾದ್ರೂ ನಾವು ಉತ್ತರ ಕೊಡ್ತೀವಿ. ಡೆಫಿನೆಟ್ ಅವ್ರು ಏನೇನು ಪಟ್ಟಿ ಬೇಕು ಅಂತ ಹೇಳ್ತಾ ಇರಲ್ಲ, ಎಲ್ಲ ಬೇಕಾದ್ರೆಲ್ಲ ಲೆಕ್ಕಾಚಾರ ಕೊಡೋಣ, ನೋ ಪ್ರಾಬ್ಲಮ್. ನೋಡ್ರಿ, ನಾನು ಮಾಲು ಕಟ್ಟಿರೋ ಜಾಗ ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆದು. ಅವರು ಒಂದು ದಾಖಲೆ ಮಾಡಿ ಟೆಂಡರ್ ಹಾಕಿದ್ದಾರೆ, ಒಂದು ಟೆಂಡರ್ ಹಾಕಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆದು. ಅದನ್ನ ನಮ್ಮ ಸ್ನೇಹಿತರು ತೆಗೆದುಕೊಂಡಿದ್ರು, ನಾನು ಅವ್ರ ಹತ್ರ ತೆಗೆದುಕೊಂಡಿದ್ದೀನಿ. ತೆಗೆದುಕೊಂಡು ಯಾರಿಗೋ ಜಾಯಿಂಟ್ ವೆಂಚರ್ ಕೊಟ್ಟಿದ್ದೆ, ನಾವು ಮಾಡಿದ್ದೀವಿ. ಏನಾದ್ರು ತಪ್ಪು ಮಾಡಿದ್ರೆ ಬೇಕಾದ್ರೆ ಗಲಗ ಹಾಕ್ಲಿ, ಅವ್ರಿಗೇನು ಬೇಕೋ ದಾಖಲೆ ಎಲ್ಲ ಪ್ರಯತ್ನನೂ ಇನ್ನೂ ಗೊತ್ತಿಲ್ಲ ಅವ್ರಿಗೆ, ಮರ್ತು ಬಿಟ್ಟಿದ್ದಾರೆ. ಅವ್ರ ತಂದೆಯವರು 10 ವರ್ಷದಿಂದನೇ 10-15 ವರ್ಷದಿಂದನೇ ಅವ್ರು ಯಾರೋ ಜಯರಾಜ್ ಅಂತ ಒಬ್ಬ ಆಫೀಸರ್ ಇದ್ದ, ಅವನ್ ಕೇಳಿ ಖಾತೆ ನಿಲ್ಲಿಸಿ ಏನೇನು ತನಿಖೆ ಮಾಡಿಸ್ಬೇಕು ಎಲ್ಲ ಮಾಡಿಸಿದ್ದಾರೆ. ಈಗೂ ಏನು ಬೇಕಾದ್ರೂ ತನಿಖೆ ಮಾಡಿಸಿ, ಏನು ಬೇಕಾದ್ರೂ ನಾನೇನಾದ್ರು ತಪ್ಪು ಮಾಡಿದರೆ ಗಲಗ ಬೇಕಾದ್ರೆ ಹಾಕ್ಬಿಡ್ತೀವಿ, ನಾವು ಅದಕ್ಕೆಲ್ಲ ರೆಡಿ ಇದ್ದೀವಿ. ಈ ಪೊಗರು, ಈ ಬ್ಲ್ಯಾಕ್ ಮೇಲು ಇದಕ್ಕೆಲ್ಲ ಎದರಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಅವ್ರಿಗೇನು ದಾಖಲೆ ಬೇಕೋ, ಸಾರ್ವಜನಿಕರ ವ್ಯಕ್ತಿಯಾಗಿದ್ದೀನಿ ನಾನು, ಪ್ರತಿ ಸಂದರ್ಭದಲ್ಲೂ ಡಿಕ್ಲೇರ್ ಮಾಡಿದ್ದೀನಿ. ಅವ್ರು ಕರೆಂಟ್ ಹೇಳ್ತಾವ್ರಲ್ಲ, ನಾವೇನೋ ಇಲ್ಲಿಗಲ್ ಕರೆಂಟ್ ಕಟ್ಟಿದ್ವಿ ಅಂತ, ನಾನು ಕಟ್ಟೋ ನಾನಲ್ಲ, ಮಲ್ಲ ಕಟ್ಟೋರು ಜಾಯಿಂಟ್ ಡೆವಲಪ್ಮೆಂಟ್ ಶೋಭಾ ಡೆವಲಪರ್ಸ್ಗೆ ಕೊಟ್ಟಿದ್ದು ಅವ್ರು ಕಟ್ಟಿದ್ದಾರೆ. ಅವ್ರಿಗೆ ಹೇಳ್ತೀನಿ ಅದು ಏನೇನು ಬಿಲ್ಲು ಕಿಲ್ ಕದ್ದಿದ್ದೀರಪ್ಪ, ತಗೊಬಂದು ಸ್ವಲ್ಪ ತೋರಿಸಿ ಅಂತ ಹೇಳ್ತೀನಿ, ತಂದು ನಿಮ್ಮ ಮುಂದೆ ಕೊಡ್ತೀನಿ.